ಮುನ್ಸಮ್ಮಣ್ಣ ಏನಿದು ರೌಡಿ ಶೀಟ್ರ ಕತೆ ನೀವೇ ರೌಡಿ ಶೀಟ್ರು ನೀವು ಬಾಗೇಪಲ್ಲಿಗೆ ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ನಮ್ಮ ಯೋಜನೆಗಳ ಬಗ್ಗೆ ಮಾತಾಡ್ತೀರಾ ನಮ್ಮ ಡಿ ಕೆ ಶಿ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ರೌಡಿ ಶೀಟ್ರುಗಳಿಗೆ ನಮ್ಮ ಸರ್ಕಾರದ ನೈತಿಕತೆನ ಪ್ರಶ್ನೆ ಮಾಡೋ ಅರ್ಹತೆ ಇರುತ್ತಾ ಅಂತ ಪರವಾಗಿಲ್ಲ ನಮ್ಮ ಮುನ್ಸಾಮಣ್ಣವ್ರು ಏನು ಬೇಕಾದರೂ ಮಾತಾಡ್ಬೋದು ಅವ್ರು ಹಿರಿಯರಿದ್ದಾರೆ ಮುನ್ಸಮ್ಮಣ್ಣ ಇದಕ್ಕೆ ಉತ್ತರ ಮಾಡಿ ರೌಡಿ ಶೀಟ್ರ್ ಯಾಕಾಯ್ತು ತಾವು ಯಾಕೆ ರೌಡಿ ಶೀಟ್ರ್ ಬುಕ್ ಆದ್ರಿ ಯಾಕೆ ವೈಟ್ ಫೀಲ್ಡಲ್ಲಿ ಗಳು ಹಾಕ್ಕೊಂಡಿದ್ದೀರಾ ಇದೆಲ್ಲ ಹೇಳಿ ಮುನ್ಸಾಮಣ್ಣ ಇದ್ದೀವಿ ನಾನು ಮತ್ತೆ ಬಿ ಜೆ ಅವ್ರನ್ನ ವಿನಂತಿ ಮಾಡ್ತೀನಿ ದಯವಿಟ್ಟು ನೆಕ್ಸ್ಟ್ ಎಂ ಪಿ ಟಿಕೆಟ್ ಮುನ್ಸ್ವಾಮಿ ಅವ್ರು ಕೊಡಿ ಸರ್ ಹಂಗೂ ಹಿಂಗೂ ಮುಖಭಂಗ ಮಾಡಲ್ಲ ಮುಖಭಂಗ ಮಾಡಿ ಪಾಠ ಕಲಿಸ್ತೀವಿ ಸರ್ ಇದು ನೋಡಿ ಹದಿಮೂರರಲ್ಲಿ ಆಗಿರೋದು ಮತ್ತು ಇವ್ರು ಎಂ ಪಿ ಆದಮೇಲೆ ಇವ್ರ ಸರ್ಕಾರ ಇತ್ತಲ್ಲ ಅವಾಗ ಇದನ್ನು ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ ಅವ್ರ ಭಾವಚಿತ್ರ ಕೂಡ ಇದೆ ಪ್ರೂಫ್ಗೆ ನಾನು ಪ್ರೂಫ್ ಇಲ್ಲದೆ ಏನೂ ಮಾತಾಡೋಲ್ಲ ಸರ್ ನಿನ್ನೆ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರೂಫ್ ಇಟ್ಕೊಂಡೇ ಮಾತಾಡಿದ್ದೆ ನಾವು ಇಶ್ಯೂಸ್ ಬಗ್ಗೆ ಮಾತಾಡಿದ್ರೆ ಇವ್ರು ಪರ್ಸ್ನಲ್ ಟಾರ್ಗೆಟ್ಸ್ ಬರ್ತಾರಲ್ಲ ಏನು ಎದುರು ಬಿಡ್ತೀವ ಮುನ್ಸಮ್ಮಣ್ಣ ಏನಿದು ರೌಡಿ ಶೀಟ್ರ ಕತೆ ನೀವೇ ರೌಡಿ ಶೀಟ್ರು ನೀವು ಬಾಗೇಪಲ್ಲಿಗೆ ಬಂದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ನಮ್ಮ ಯೋಜನೆಗಳ ಬಗ್ಗೆ ಮಾತಾಡ್ತೀರಾ ನಮ್ಮ ಡಿ ಕೆ ಶಿ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ರೌಡಿ ಶೀಟ್ರಿಗಳಿಗೆ ನಮ್ಮ ಸರ್ಕಾರದ ನೈತಿಕತೆನ ಪ್ರಶ್ನೆ ಮಾಡೋ ಅರ್ಹತೆ ಇರುತ್ತಾ ಅಂತ ಪರವಾಗಿಲ್ಲ ನಮ್ಮ ಮುನ್ಸಾಮಣ್ಣವ್ರು ಏನು ಬೇಕಾದ್ರೂ ಮಾತಾಡ್ಬೋದು ಅವ್ರು ಹಿರಿಯರಿದ್ದಾರೆ ಮುನ್ಸಮ್ಮಣ್ಣ ಇದು ಕುತ್ರ ಮಾಡಿ ರೌಡಿ ಶೀಟ್ ಯಾಕೆ ಆಯ್ತು ತಾವು ಯಾಕೆ ರೌಡಿ ಶೀಟ್ರ್ ಬುಕ್ ಆದ್ರಿ ಯಾಕೆ ವೈಟ್ ಫೀಲ್ಡಲ್ಲಿ ಗಳು ಹಾಕ್ಕೊಂಡಿದ್ದೀರಾ ಇದೆಲ್ಲ ಹೇಳಿ ಮುನ್ಸಮ್ಮಣ್ಣ ಕಾಯ್ತಾ ಇದೀವಿ ನಾನು ಮತ್ತೆ ಬಿ ಜೆ ಅವ್ರನ್ನ ವಿನಂತಿ ಮಾಡ್ತೀನಿ ದಯವಿಟ್ಟು ನೆಕ್ಸ್ಟ್ ಎಂ ಪಿ ಟಿಕೆಟ್ ಮುನ್ಸ್ವಾಮಿ ಅವ್ರಿಗೆ ಕೊಡಿ ಸರ್ ಹಂಗೂ ಹಿಂಗು ಮುಖಭಂಗ ಮಾಡಲ್ಲ ಮುಖಭಂಗ ಮಾಡಿ ಪಾಠ ಕಲಿಸ್ತೀವಿ ಸರ್ ಇದು ನೋಡಿ ಹದಿಮೂರರಲ್ಲಿ ಆಗಿರೋದು ಮತ್ತೆ ಇವ್ರು ಎಂ ಪಿ ಆದಮೇಲೆ ಇವ್ರ ಸರ್ಕಾರ ಇತ್ತಲ್ಲ ಅವಾಗ ಇದನ್ನು ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ ಅವ್ರ ಭಾವಚಿತ್ರ ಕೂಡ ಇದೆ ಪ್ರೂಫ್ಗೆ ನಾನು ಪ್ರೂಫ್ ಇಲ್ಲದೆ ಏನು ಮಾತಾಡಲ್ಲ ಸರ್ ನಿನ್ನೆನೂ ನಾನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಪ್ರೂಫ್ ಇಟ್ಕೊಂಡೆ ಮಾತಾಡಿದ್ದೆ ನಾವು ಇಶ್ಯೂಸ್ ಬಗ್ಗೆ ಮಾತಾಡಿದ್ರೆ ಇವ್ರ ಪರ್ಸ್ನಲ್ ಟಾರ್ಗೆಟ್ಸ್ಗೆ ಬರ್ತಾರಲ್ಲ ಏನು ಎದುರು ಬಿಡ್ತೀವ ವಿಸ್ತಾರ ನ್ಯೂಸ್ ನಿಖರ ಜನಪರ